ನಮಸ್ಕಾರ ವಿದ್ಯಾರ್ಥಿಗಳೇ, ಆರನೇ ತರಗತಿಯಲ್ಲಿ ಬರ್ತಕ್ಕಂಥ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ. ಸಂಖ್ಯೆಗಳೊಂದಿಗೆ ಆಟ ಎಂಬ ಪಾಠವನ್ನು ಏನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ, ನಾವು ನೋಡ್ತಾ ಇದ್ದೇವೆ. ಈಗ 3.7 ಈಗ 6 ಅಭ್ಯಾಸಗಳನ್ನು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಯಾವ ರೀತಿ ಬರ್ತಾವ ಸಮಸಂಖ್ಯೆ, ಬಸ ಸಂಖ್ಯೆ, ಅಪವರ್ತನಗಳು, ಲಸ ಲಸ ಯಾವ ರೀತಿ ಮಾಡಬೇಕನ್ನೋದನ್ನು ನಾವು ಒಂದೊಂದಾಗಿ ನೋಡಿದ್ದೇವೆ. ಈಗ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಥಿಗಳೇ, ಯಾವ ರೀತಿ ಅದ 3.7 ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ಅಭ್ಯಾಸ ಯಾವುದು 3.7 ನೋಡೋಣ. ರೇಣು 75 kg ಮತ್ತು 69 kg ತೂಕಗಳಿರುವ 2 ಚೀಲ ಗೊಬ್ಬರವನ್ನು ಖರೀದಿಸುತ್ತಾನೆ. ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಿ ಆ ಚೀಲಗಳಲ್ಲಿರುವ ಗೊಬ್ಬರಗಳ ಭಾರವನ್ನು ಕಂಡುಹಿಡಿಯಲು ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆಯನ್ನ ಕಂಡುಹಿಡಿಯಿರಿ. ಗರಿಷ್ಠವಾಗಿರ್ತಕ್ಕಂಥ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಅವರು. ನೋಡ್ರಿ ಯಾವ ರೀತಿ ಮಾಡಬೇಕು ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿರ್ತಕ್ಕಂಥ ಆನ್ಸರ್ ಅಂದ್ರೆ ನೋಡ್ರಿ 1 ಯಾವ ರೀತಿ ಅಂತ ನೋಡ್ರಿ, 75 kg ಮತ್ತು 75 kg ಮತ್ತು 69 kg ಮತ್ತು 69 kg ಎರಡು ಚೀಲಗಳ ಅವು ಎರಡು ಏನಾಗ್ಯವ, ಅವೆರಡು ಚೀಲಗಳ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಿ ಚೀಲಗಳ ಗೊಬ್ಬರಗಳ ಭಾರವನ್ನು ಏನು ಮಾಡಿ ಗರಿಷ್ಠ ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಯಾವ ರೀತಿ ಅಂತ, ಎಷ್ಟು ಕೆಜಿ ಅದ ಅದು ಮಿನಿಮಮ್ ಎರಡು ಗರಿಷ್ಠ ತೂಕ ಅಂತ ನೋಡಿ ಹಾಗಿವೆ. ಈಗ ನೋಡಿ 75 ನೋಡಿರಿ, 75 ಯಾವ ರೀತಿ ಮಾಡಬೇಕು, 69 ಇಸಿಕೊಳ್ಳಿ ನೋಡಿರಿ 25 ಮಾಡಿರಿ, ಮನಸ ಮಾಡಿರಿ ನೋಡಿರಿ ಎಷ್ಟು ಬರ್ತದೆ 3 × 3 = 6 × 3 = 15 ಆಮೇಲೆ 25 ಎಷ್ಟು ಬರ್ತದೆ ಲಸಾ ವಿದ್ಯಾರ್ಥಿಗಳೇ 3 × 25 = 3 ಇದ್ರದ್ದಲ್ಲ 3 ಮ್ಯಾಚ್ ಮಾಡಿದ್ರೆ ಇದಕ್ಕೆ ಎಷ್ಟು ಬರ್ತದೆ 69 3 × 3 = 3 ಅಂದರೆ 23 × 3 ಇವೆರಡರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಮಸ ಯಾವುದರಿ, ಸಾಮಾನ್ಯ ಮಸ ಯಾವುದ 3 ಅಂದ್ರೆ ಸಾಮಾನ್ಯ ಮಸ ಏನ ಹೇಳಿದ್ರೆ ಮೊಸ 3 ಅಂದ್ರೆ ನೀವೇನಂತ ಬರೆಯಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಬರ್ತಕ್ಕಂಥ ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆ ಏನಂತ ಬರೀಬೇಕು, ಗರಿಷ್ಠ ಅಳತೆ, ಗರಿಷ್ಠ ಅಳತೆ 3 kg 3 kg ಅಂತ ಬರೀಬೇಕು. ನೆಕ್ಸ್ಟ್ ನೋಡ್ರಿ, 3 ಹುಡುಗರು ಒಂದೇ ಸ್ಥಳದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ. ಅವರ ಹೆಜ್ಜೆಗಳ ಅಳತೆಗಳು ಕ್ರಮವಾಗಿ 63 cm, 70 cm, 77 cm ಇವೆ. ಪ್ರತಿಯೊಬ್ಬರು ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದರೆ ಅವರು ಕ್ರಮಿಸುವ ಕನಿಷ್ಠ ದೂರವನ್ನು ಏನು ಮಾಡಂತ ನೋಡಿ ವಿದ್ಯಾರ್ಥಿಗಳೇ, ಅವರು ಕಂಡುಹಿಡಿಯಿರಿ. ಕನಿಷ್ಠ ದೂರ ಎಷ್ಟಾಗುತ್ತೆ ಎಲ್ಲರೂ ಕೂಡಿಸಿ ಕಂಡುಹಿಡಿಯಂತಾರೆ. ನಾವು ಎಲ್ಲರೂ ಮೊದಲ ಹಾಕೊಂಡ್ರಿ, ಎಲ್ಲರೂ ಹಾಕೊಂಡ್ಬಿಡಕ್ಕೆ ಎಷ್ಟು ಆಗ್ತದೆ ಅಂತೇಳಿ ಗೊತ್ತಾಗ್ತದೆ ನಮ್ಗೆ ನೋಡ್ರಿ. ಯಾವ ರೀತಿಯಿಂದ ಎರಡನೇದು ಎಂತ ನೋಡ್ರಿ, ಯಾವ್ಯಾವ ಪತ್ರ 63 ಆಮೇಲೆ 70 ಈ ರೀತಿ ಇದೆ ನೋಡ್ರಿ. ಯಾವ ರೀತಿ ಬರ್ತದೆ ಅಂತ ಲಸ ನೋಡ್ರಿ 7 ಇವೇ ಎಷ್ಟೇ 63 7 63 7 ಎಷ್ಟೇ 70 7 ಎಷ್ಟೇ 77 7 ಅಂದರೆ ಎಷ್ಟು ಬರ್ತದೆ ನೋಡ್ರಿ ವಿದ್ಯಾರ್ಥಿಗಳೇ, ಅದ್ರದ್ದು ಮಸ ಎಷ್ಟು ಬರ್ತದೆ ಸಾಕು ಎಷ್ಟು ಬರ್ತದೆ ನೋಡ್ರಿ 7 × 9 = 10 × 11 ಇವೆಲ್ಲರನ್ನ ಗುಣಾಕಾರ ಮಾಡಿ ವಿದ್ಯಾರ್ಥಿಗಳಿಗೆ 7 ಎಷ್ಟು ಬರ್ತದೆ ನೋಡ್ರಿ, ಇವೆಲ್ಲವನ್ನ ಗುಣಾಕಾರ ಮಾಡಿ 6 × 9 = 30 ಬರ್ತದೆ. ಇವೆಲ್ಲವನ್ನ ಏನು ಮಾಡಬೇಕು ಗುಣಾಕಾರ, 7 × 10 = 70 7 × 10 = 30 ಬರ್ತದೆ. ಅಂದ್ರೆ ಅವರಲ್ಲಿ ಅವರು ಕ್ರಮಿಸಿದ ಕನಿಷ್ಠ ದೂರ ಎಷ್ಟಾಗಿದೆ ವಿದ್ಯಾರ್ಥಿಗಳೇ, ನೀವೇನೇನು ಬರೀಬೇಕು ಸೆಂಟೆನ್ಸ್ ಒಳಗೆ, ಅವರು ಕ್ರಮಿಸಿದ ಒಟ್ಟು ಕನಿಷ್ಠ ದೂರ 6 × 9 = 30
ಸೆಂಟಿಮೀಟರ್ ಅಂತ ಬರಿಬೇಕು ಲಾಸ್ಟಿಗೆ. ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವಶನ್, ಒಂದು ಕೊಠಡಿಯ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ 825 ಸೆಂಟಿಮೀಟರ್, 675 ಸೆಂಟಿಮೀಟರ್ ಮತ್ತು 450 ಸೆಂಟಿಮೀಟರ್ ಇವೆ. ಈ ಮೂರು ಆಯಾಮಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳೆಯಲು ಬೇಕಾದ ಅಳತೆ ಪಟ್ಟೆಯನ್ನು ಗರಿಷ್ಠ ಉದ್ದವನ್ನ ಏನ್ ಮಾಡಿದ್ರಿ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಎಷ್ಟಂತ ಬರ್ತದೆ ನೋಡ್ರಿ, ನೋಡ್ರಿ ಯಾವ ರೀತಿ ಅಂತ ಮೂರು ಆಯಾಮಗಳ ಮಸಾ, ಮೂರು ಆಯಾಮಗಳ ಮಸಾ, ಆಯಾಮಗಳ ಮಸಾ ನೋಡ್ರಿ ಎಷ್ಟು ಸಂಖ್ಯೆಗಳ ಎಷ್ಟು ನೋಡ್ರಿ ನೋಡ್ರಿ 825 ಮತ್ತ ಎಷ್ಟದ 675. ನೆಕ್ಸ್ಟ್ ಎಷ್ಟದ ನೋಡ್ರಿ 450. ಇವೆಲ್ಲವನ್ನ ಏನ್ ಮಾಡ್ಬೇಕು ನಾವು ಮೊದಲ ಮಸಾ ಕಂಡುಹಿಡಿಬೇಕ್ರಿ. ನೋಡ್ರಿ ನಾವ್ ಮಾಡ್ತೀವಿ ನೋಡ್ರಿ ವಿದ್ಯಾರ್ಥಿಗಳೇ, 75 × 11 75 × 9 ಆಮೇಲೆ 75 × 6 ಇವೆಲ್ಲವನ್ನ ಮಾಡಿದಾಗ ನಮ್ಗೆ ಏನ್ ಬರ್ತದ ಇದ್ರ ಮಸಾ ಬರ್ತದ. ಎಲ್ಲದರಲ್ಲಿ ಸಾಮಾನ್ಯ ಮಸಾ ಯಾವಾಗ ಎಷ್ಟು ಬಂದ್ರಿ 75 ಅಂದ್ರೆ ನೀವೇನಂತ ಬರೀಬೇಕು ವಿದ್ಯಾರ್ಥಿಗಳೇ, ಎಲ್ಲಾ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳಲ್ಲಿ ಅಳೆಯಲು ಬೇಕಾದ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಎಷ್ಟು ಅಂತ ಬರೀಬೇಕು. ಗರಿಷ್ಠ ಉದ್ದ = 75 ಅಂತ ಬರೀಬೇಕು. ನೆಕ್ಸ್ಟ್ ನೋಡ್ರಿ ಎಷ್ಟನೇ ಪ್ರಶ್ನೆ, ನಾಲ್ಕನೇ ನೋಡ್ರಿ ವಿದ್ಯಾರ್ಥಿಗಳೇ, ಕಂಡುಹಿಡಿಯಿರಿ ಅಂತ ಅಂದ್ರೆ ನೋಡ್ರಿ ಗರಿಷ್ಠ ಸಂಖ್ಯೆ ಅಂದ್ರೆ ಯಾವ ರೀತಿ ಅಂತ ಕಂಡುಹಿಡಿಯಬೇಕು ನೋಡ್ರಿ
ಗರಿಷ್ಠ ಸಂಖ್ಯೆಯನ್ನು ಎಲ್ಲವನ್ನ ಏನು ಮಾಡಿ ವಿದ್ಯಾರ್ಥಿಗಳೇ ಗುಣಾಕಾರ ಮಾಡಿ ಎಷ್ಟು ನೋಡ್ರಿ, ಎಲ್ಲವನ್ನ ಗುಣಾಕಾರ ನೋಡ್ರಿ, ಎಂಟಕ್ಕೆ ಎಷ್ಟು ಎಂಬತ್ತು, ಎಂಬತ್ತೆಂಟಲ್ಲಿ ಎಷ್ಟು ಬರ್ತದೆ ನೋಡ್ರಿ, ಒಂಬೈನೂರ ಅರವತ್ತು. ಅಂದ್ರೆ ಗರಿಷ್ಠ ಸಂಖ್ಯೆ ಯಾವ್ರಿ, ಈ ಮೂರು ಸಂಖ್ಯೆಗಳ ಗರಿಷ್ಠ ಸಂಖ್ಯೆ ಭಾಗವಾಗತಕ್ಕಂಥ ಸಂಖ್ಯೆ ಬಂದು ಒಂಬೈನೂರ ಅರವತ್ತು ಅಂತ ಬರೀಬೇಕು. ಲಾಸ್ಟ್ ನೋಡ್ರಿ, ಎಂಬತ್ತ ಒಂಬತ್ತನೇ ಲೆಕ್ಕ ನೋಡಿ, ಏಳು ಎಂಟು ಆರು ಏನು ಮಾಡ್ರಿ, ಮನೆಯೊಳಗೆ ಹೋಮ್ವರ್ಕ್ ಮಾಡ್ರಿ. ಒಂಬತ್ತನೇ ಲೆಕ್ಕ ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತೆರಡರಿಂದ ಭಾಗವಾಗುವ ನಾಲ್ಕು ಅಂಕೆಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೀವು ಆಗಲೇ ನಾಲ್ಕನೇ ಲೆಕ್ಕ ಮಾಡಿರಲ್ಲ, ಸೇಮ್ ಅದೇ ಥರ ನೋಡ್ರಿ, ಯಾವ ರೀತಿ ಅಂತ ನೋಡ್ರಿ ವಿದ್ಯಾರ್ಥಿಗಳೇ. ಕನಿಷ್ಠ ಸಂಖ್ಯೆ ಭಾಗವಾಗುವ ಕನಿಷ್ಠ ಸಂಖ್ಯೆ ಎಷ್ಟೇ ಒಂಬತ್ತನೇ, ಒಂಬತ್ತನೇ ಯಾವ್ಯಾವ ಸಂಖ್ಯೆಗಳವರಿ, ಹದಿನೆಂಟು ಕ್ರಮ ಇಪ್ಪತ್ನಾಲ್ಕು ಮತ್ತು ಮೂವತ್ತೆರಡು, ನಾಲ್ಕು ಅಂಕಿಯ ಏನ್ಗಳು, ನಾಲ್ಕು ಅಂಕಿಗಳ ಗರಿಷ್ಠ ಸಂಖ್ಯೆ ಅಂತ ಯಾವಾಗ ಬರ್ತೀರಿ, ನಾಲ್ಕು ಅಂಕಿದು ಒಂದು ಎರಡು ಮೂರು ನೋಡ್ರಿ, ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ, ಕನಿಷ್ಠ ಸಂಖ್ಯೆ ನೋಡ್ರಿ. ಏನ್ ನೋಡ್ಬೇಕು ನೀವು, ಎಲ್ಲವನ್ನ ಏನ್ ನೋಡ್ಬೇಕು ವಿದ್ಯಾರ್ಥಿಗಳೇ, ಏನ್ ನೋಡ್ಬೇಕು, ಲಸ ಕಂಡುಹಿಡಿಬೇಕು ಎಲ್ಲರೂ, ಲಸ ಎಷ್ಟು ಬರ್ತದೆ, ಎರಡು ಮುಂದೆ ಎರಡು ಮುಂದೆ ಈ ಸೈಡಿಗೆ ಮಾ ನೋಡ್ಬೇಕು, ಐದು ಮೂರು ಎಂಟು ಮೂರು, ಇವೆಲ್ಲವನ್ನ ಗುಣಾಕಾರ ಮಾಡ್ರಿ ಎಷ್ಟು ಬರ್ತದೆ, ಎರಡು ನೂರ ಎಂಬತ್ತೆಂಟು. ಆ ಬಂದಿರ್ತಕ್ಕಂಥ ಭಾಗಾಕಾರ ಅದಕ್ಕೆ ಏನ್ ಮಾಡ್ಬೇಕು ನಾವು, ಎರಡು ನೂರ ಎಂಬತ್ತೆಂಟು ಒಂದು ಸಾವಿರಕ್ಕೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ನಾವು ಭಾಗಾಕಾರ ಮಾಡ್ಬೇಕು. ಯಾವ ಎಷ್ಟು ಬರ್ತದೆ ನೋಡ್ರಿ ವಿದ್ಯಾರ್ಥಿಗಳೇ, ಎರಡು ನೂರ ಎಂಬತ್ತೆಂಟು ಆಗಲೇ ಎಂಟುನೂರ ಅರವತ್ತು ನಾಲ್ಕು ಬರ್ತದೆ. ಇದ್ರೊಳಗೆ ಮೈನಸ್ ಮಾಡ್ರಿ ಎಷ್ಟು ಬರ್ತದೆ ನೋಡ್ರಿ, ಒಂದು ಸಾವಿರ ಮೈನಸ್ ಎಂಟುನೂರ ಅರವತ್ನಾಲ್ಕು ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ ವಿದ್ಯಾರ್ಥಿಗಳೇ, ಒಂದುನೂರ ಮೂವತ್ತಾರು, ಒಂದುನೂರ ಮೂವತ್ತಾರು. ಅದ್ರ ನೆಕ್ಸ್ಟ್ ನೀವು ಏನು ಮಾಡ್ಬೇಕಿರಿ, ಆ ಸಂಖ್ಯೆ ಯಾವುದಪ್ಪ ಅಂದ್ರೆ, ಆ ಸಂಖ್ಯೆ ಯಾವುದಪ್ಪ ಅಂದ್ರೆ, ಒಂದು ಸಾವಿರ ಪ್ಲಸ್ ಎರಡು ನೂರ ಎಂಬತ್ತೆಂಟು ಮೈನಸ್ ಒಂದುನೂರ ಮೂವತ್ತಾರು ನೋಡ್ರಿ, ಒಂದು ಸಾವಿರ ಆ್ಯಸ್ ಇಟ್ ಈಸ್ ಪ್ಲಸ್ ಎರಡು ನೂರ ಎಂಬತ್ತೆಂಟುದಾಗ ಒಂದುನೂರ ಎಂಟು ಮಾಡ್ರಿ, ಮೈನಸ್ ಮಾಡಿ ಒಂದುನೂರ ಮೂವತ್ತಾರು, ಎಂಟರೊಳಗೆ ಆರು ಕಳೆದ್ರೆ ಎರಡು, ಮೂರು ಕಳೆದ್ರೆ ಐದು, ಒಂದು ಒಂದುನೂರ ಐವತ್ತ ಎರಡು ಅಂದರೆ ಒಂದು ಸಾವಿರದ ಒಂದು ನೂರ ಐವತ್ತು ಎರಡು. ಆಸಕ್ತಿ ಯಾವಾಗ ವಿದ್ಯಾರ್ಥಿಗಳೇ, ಒಂದು ಸಾವಿರದ ಒಂದುನೂರ ಐವತ್ತೆರಡು ಅಂದಂಗೆ. ನೆಕ್ಸ್ಟ್ ನೋಡ್ರಿ, ಹತ್ತು ಮತ್ತು ಹನ್ನೊಂದು, ಹದಿನೈದು ಏನದರಿ, ಲಸಾಗು ಕಂಡಿಡಿ, ಅದು ಯಾವ ರೀತಿ ಅಂತ ನೀಗ ಹೇಳಿಲ್ಲ, ಒಂಬತ್ತು ಮತ್ತು ಲಸ ಕಂಡು ಹಿಡಿಬೇಕು, ಅದರೊಳಗೆ ಬರ್ತಕ್ಕಂಥ ಸಾಮಾನ್ಯ ಅಪವರ್ತನೆಗಳನ್ನು ನೀವು ಏನು ಮಾಡಬೇಕು ಕಂಡು ಹಿಡಿಬೇಕು. ನೆಕ್ಸ್ಟ್ ಹತ್ತು ಮತ್ತು ಹನ್ನೊಂದು ನೀವು ಮನೆಯೊಳಗೆ ಏನು ಮಾಡಿ ವಿದ್ಯಾರ್ಥಿಗಳೇ, ಹೋಮ್ವರ್ಕ್ ಮಾಡ್ಕೊಂಬರಿ, ಈ ಅಭ್ಯಾಸ ಕಂಪ್ಲೀಟ್ ಆಯಿತು ಮುಗಿದು, ಇದ್ರ ಫೇರ್ ಕಳಿಸ್ತೀನಿ ನಾ, ನೀಟಾಗಿ ಏನು ಮಾಡ್ಬೇಕು ನೀವು ಅವತ್ತಿಂದ ಅವತ್ತೇ ಬರೀತೀವಿ ವಿದ್ಯಾರ್ಥಿಗಳೇ, ನೀವು ಹಂಗೆ ಇಟ್ಕೊಂಡು ಕೂತ್ರ ಅಂದ್ರೆ ಏನಾಗ್ತದೆ, ನೀವು ಫೇರ ಇದು ಬರೆಯೋದಕ್ಕೆ ನಾ ಹೇಳಿದ್ದಕ್ಕೂ ಬರೋದಂದ್ರೆ ನೀವು ಏನಾಗ್ತದೆ ನೆನಪಿರ್ತದೆ. ಈಗ ಮುಂದಿನ ಲೆಕ್ಕ